ಅವನು ಬೆಂಬಲಿಗರಿಂದ ಏನಾದರೂ ಆಗಿದ್ರೆ ಅದನ್ನ ತತ್ಕ್ಷಣ ಅದನ್ನ ನಾವು ಕ್ಲಿಯರ್ ಮಾಡ್ತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ನಮ್ಮವ್ರು ಯಾರೇ ಮಾಡಿದ್ರು ಅವ್ರನ್ನ ಒಪ್ಪಿಸಿ ಅದನ್ನ ಒಪ್ಪಿಸ್ತೀವೋ ಅದೇ ತೆರವುಗೊಳಿಸೋದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಸಾರ್ವಜನಿಕರಿಂದ ಆಗಿರುವಂತಹ ಒತ್ತುವರಿಗಳು ಏನಿದಾವೆ ಅವುಗಳನ್ನ ಯಾವುದು ಅನ್ನೋದನ್ನ ಫಸ್ಟ್ ಮಾರ್ಕ್ ಮಾಡ್ಬೇಕಾಗ್ತದೆ. ಸುಮ್ಮನೆ ನಾನು ಏನೋ ಒಂದು ಮಾತಾಡೋದು ಸರಿ ಹೋಗಲ್ಲ, ಅದು ಫಸ್ಟ್ ಗುರುತಿಸುವಂತ ಕೆಲಸ ಆಗ್ಲಿ. ಗುರುತಿಸುವಂತ ಕೆಲಸ ಅಂದ್ರೆ ಅದೇನ್ ಕ್ರಮ ಕೈಗೊಳ್ಬೇಕು ಅದು ಕ್ರಮ ಕೈಗೊಳ್ಳಿ. ಗಾಂಧಿ ವೃತ್ತದಲ್ಲಿ ಹಳೆ ಹೂವಿನ ಮಾರ್ಕೆಟ್ ಡೆಮಾಲಿಶ್ ಮಾಡಿದ್ರು, ಈಗ ಅದೊಂದು ಹೊಂಡ ತರ ಖಾಲಿ ಇದೆ. ಸಿಟಿ ಡಂಪ್ ನ ಅಲ್ಲಿ ಪ್ಲೇಸ್ ಮಾಡ್ತಿದ್ದಾರೆ. ಸಿಟಿ ಡಂಪ್ ಪಾರ್ಕಿಂಗ್ ಜಾಗ ಇಲ್ಲ ಅಂತ ಜನ ಓಡಾಡ್ತಿದ್ದಾರೆ. ಕನಿಷ್ಠ ನೂರಾರು ವೆಹಿಕಲ್ ಇದ್ರೆ ಜಾಗ ಇಲ್ಲ. ಅಟ್ಲೀಸ್ಟ್ ಅದು ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲ ಸರ್. ಈಗ ಅದನ್ನ ಫಸ್ಟ್ ಕ್ಲೀನ್ ಮಾಡಿಸೋದಕ್ಕೆ ಈಗ ಅದನ್ನ ಅಲ್ಲೇ ಸೂಚನೆ ಕೊಟ್ಟಿದೆ. ಇಮಿಡಿಯೇಟ್ ಆಗಿ ಅದನ್ನ ಫಸ್ಟ್ ಕ್ಲೀನ್ ಮಾಡಿಸ್ರಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿದೆ. ಈಗ ಇನ್ನೊಂದು ಮಾರ್ಕೆಟ್ ಪಕ್ಕ ಸಂತೆ ಇಲ್ಲ, ಅದಕ್ಕೆ ನಗರಸಭೆಯಿಂದ ಹಿಂದೆ ಒಂದು ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ಒಂದು ಪಾರ್ಕಿಂಗ್ ಮತ್ತೆ ಮಾರ್ಕೆಟ್ ಮಾಡಬೇಕು ಆ ರೀತಿ ಒಂದು ಪ್ಲಾನಿಂಗ್ ಮಾಡಿದ್ದಾರೆ. ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಮಾಡಬೇಕು ಅನ್ನೋಂಥದ್ದು ಒಂದು ಪ್ಲಾನ್ ಮಾಡಿದ್ದಾರೆ. ಅದು ಮಾಡಿರೋದ್ರಿಂದ ಅದನ್ನ ನಗರಸಭೆ ಮೀಟಿಂಗ್ ಅಲ್ಲಿ ಮತ್ತೊಮ್ಮೆ ಮಾತಾಡಿ ಅದನ್ನ ನಿರ್ಧಾರ ಮಾಡ್ತೀನಿ. ಟೋಟಲ್ ಓವರ್ ಡಿವೈಡ್ ನೋಡಿದ್ರೆ ಏನ್ ಅನ್ಸ್ತಿಲ್ಲಿ ಸರ್? ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ, ಪೂರ್ಣವಾಗಿ ಎಲ್ಲಾ ಡಿವೈಡರ್ ಗಳನ್ನ ತೆಗಿಬೇಕು ಅನ್ನೋಂಥದ್ದೇ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಾರ್ವಜನಿಕರ ಅಭಿಪ್ರಾಯನೂ ಅದೇ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವು ಕಡೆ ಮಾತ್ರ ಓಪನ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯನೂ ಇದೆ. ಕೇವಲ ಮೇನ್ ರೋಡ್ ಅಷ್ಟೇ ನೋಡ್ಕೊಂಡ್ ಬಂದ್ರ ಹೌದು, ಇಂಟೀರಿಯರ್ ಎಲ್ಲೂ ಹೋಗಿಲ್ಲ. ಇಲ್ಲ, ಇಂಟೀರಿಯರ್ ಈಗ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರೋಡ್ ಏನಿದೆ ಅದನ್ನ ಹೋಗಿ ಬಂದಿದ್ದೀವಿ. ಈಗ ಜೆಸಿಆರ್ ರೋಡ್ ಗೆ ಈಗ ಮುಂದೆ ಜೋಗಿಮಟ್ಟಿ ರೋಡ್ ಸಗರ ನೋಡ್ಕೊಂಡ್ ಬಂದ್ರೆ ಈಗ ಇಲ್ಲ, ಇದು ಮಧ್ಯಾಹ್ನ 2 ಗಂಟೆಯಿಂದ ಇಲ್ಲಿ ಬರೋದ್ರೊಳಗೆ ಈ ಟೈಮ್ ಆಗಿದೆ ಸರ್. ಇವತ್ತು ರಾತ್ರಿ 8 ಆಗ್ಲಿ ಇದನ್ನ ಮುಗಿಸ್ತೀನಿ. ಆಯ್ತು, ಈಗ ರೆಮಿಡಿ ಏನು ಎಲ್ಲರೂ ಕೂಡ ರಿಮೂವ್ ಮಾಡಬೇಕು ಅಂತ ವಾಟ್ ಇಸ್ ನೆಕ್ಸ್ಟ್ ಸರ್? ಈಗ ಸಾರ್ವಜನಿಕರ ಅಭಿಪ್ರಾಯ, ನನ್ನ ಅಭಿಪ್ರಾಯ ಅದೇ ಆಗಿದೆ. ಈಗ ಅಧಿಕಾರಿಗಳೊಂದಿಗೆ ಚರ್ಚೆ ನಂತರ ಮಧ್ಯದಲ್ಲಿ ಪಾರ್ಟ್ ಪಾರ್ಟ್ ಮಾತ್ರ ಓಪನ್ ಮಾಡಬೇಕಾ ಅಥವಾ ಸಂಪೂರ್ಣ ರಿಮೂವ್ ಮಾಡಬೇಕಾ ಅನ್ನೋದು ನಿರ್ಧಾರ. ಲಾಸ್ಟ್ ಮಂತ್ ಮುನ್ಸಿಪಾಲಿಟಿ ತೆಗೆದ್ರೆ ಒಳ್ಳೇದಂತ ಟೆಕ್ನಿಕಲ್ ಪಾಯಿಂಟ್ ಏನಂದ್ರೆ ಅಲ್ಲಿ ಹಣ 32 ಕೋಟಿ ಉಪಯೋಗ ಆಗಿದೆ. ಓನ್ಲಿ ಡಿವೈಡ್ ಅದು ಉಪಯೋಗ ಆಗಿರೋದ್ರಿಂದ ಟೆಕ್ನಿಕಲ್ ಪಾಯಿಂಟ್ ಅದ್ರ ಮೇಲೆ ಮಾತಾಡ್ತಾ ಇಲ್ಲ. ಜನಕ್ಕೆ ಉಪಯೋಗ ಆಗೋದು, ಜನ ಪ್ರಾಣ ಕಳೆಯಕ್ಕಂತ ಅನುಕೂಲ ಆಗಲಿ. ನೀವು ಬೇಕಾಬಿಟ್ಟು ಕಟ್ಕೊಂಡು ಆಲ್ರೆಡಿ ನಿಮ್ ಸೂಚನೆ ಕೊಟ್ಟ ಮೇಲೆ ಅವ್ರು ವರದಿ ಹಾಕಿದ್ದಾರೆ. ವರದಿ ಹಾಕಿದ್ದಾರೆ ಅನ್ನೋದು ನನ್ನ ಗಮನಕ್ಕಂತೂ ಬಂದಿಲ್ಲ ಸರ್. ಡಿಸಿ ಅವರು ಹೇಳಿಕೆ ಕೊಟ್ಟಿರಬಹುದು, ಬಟ್ ನನ್ನ ಗಮನಕ್ಕಂತೂ ಬಂದಿಲ್ಲ. ಅದು ಏನ್ ಮಾಡಬೇಕು ಅನ್ನೋದು ಈಗ ನಿರ್ಧಾರ ಆಗುತ್ತೆ ಮೀಟಿಂಗ್ ಅಲ್ಲಿ. ಯಾವತ್ತು ಮೀಟಿಂಗ್ ಕರೆದಿ ಸರ್? ಈಗ ಇವತ್ತು ಇದು ಮುಗಿದ ಮೇಲೆ ಈ 2-3 ದಿನದಲ್ಲೇ ಮೀಟಿಂಗ್ ಕರೀತೀವಿ. ಆಫೀಸರ್ಸ್ ಮೀಟಿಂಗ್ ಕರೀತೀವಿ. ನೂತನ ಡಿಸಿ ಕಚೇರಿನ ನಾನು ಹೋಗಿ ವೀಕ್ಷಣೆ ಮಾಡಿ ಬಂದಿದ್ದೀನಿ. ಕೆಲಸ ನಡೀತಾ ಇದೆ. ಮಾರ್ಚ್ ಏಪ್ರಿಲ್ ಒಳಗಡೆ ಫಸ್ಟ್ ಒಂದು ಹಂತದ ಕಾಮಗಾರಿ ಮುಗಿಯುತ್ತೆ ಅಂತ ಕಾಂಟ್ರಾಕ್ಟರ್ ಹೇಳಿದ್ದಾರೆ. ಅದು ಒಂದು 2 ತಿಂಗಳು 1 ತಿಂಗಳು ಆಜುಬಾಜಿನಲ್ಲಿ ಮುಗಿಯುವ ಲಕ್ಷಣಗಳು ಕಾಣ್ತಾ ಇದೆ. ಸರ್, ಮೆಡಿಕಲ್ ಕಾಲೇಜ್ದು ಈಗ ಬಜೆಟ್ ಅಲ್ಲೇ ಬಂದಿದೆಯಲ್ಲ, ಬಜೆಟ್ ಅಲ್ಲೇ ಬಂದಿದೆ. ಸ್ಥಳದ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ, ಅಕಾಡೆಮಿಕ್ನ ಬೇಕಾದ್ರೆ ಹೊರಗಡೆ ಕಟ್ಟಬಹುದು, ಅದು ಮುಂದಿನ ದಿನಗಳಲ್ಲಿ. ಆಸ್ಪತ್ರೆ ಮತ್ತು ಪ್ರಾಕ್ಟಿಕಲ್ಸ್ ಎಲ್ಲ ಇಲ್ಲೇ ಇರಬೇಕು ಅನ್ನೋಂಥದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪ್ಲಾನ್ ಅಪ್ರೂವ್ ಕೂಡ ಆಗಿರೋದು ಇಲ್ಲಿಗೇನೆ ಆಗಿದೆ. ಇನ್ನು ತಡ ಮಾಡೋದು ಬೇಡ, ಇಲ್ಲೇ ಕನ್ಸ್ಟ್ರಕ್ಷನ್ ಚಾಲು ಮಾಡಬೇಕು ಅನ್ನೋಂಥದ್ದು ಇದೆ. ಸಾಮಾನ್ಯ ಇಲ್ಲೇನೆ ಓಪನ್ ಕೂಡ ಆಗುತ್ತೆ. ಈ ಕಾಂಗ್ರೆಸ್ ಶಾಸಕರು ಮಂತ್ರಿಗಳಿಗೆ ಕೆಲಸ ಹೊಂದಿಸ್ತಾ ಅಂತ ಒಂದು ಪತ್ರ ಬಂದಿದೆ. ಒಂದು 25-30 ಜನ ಶಾಸಕರು ಸಿಗಬಹುದು. ಆ ಸಂಬಂಧಪಟ್ಟಂಗೆ ತಮ್ಮ ಅಭಿಪ್ರಾಯ ನಿಜನಾ? ಸಚಿವರು ಸ್ಪಂದಿಸ್ತಾ ಇಲ್ಲ ಸರ್ ಅದ್ರ ಬಗ್ಗೆ. ನನ್ನ ಗಮನಕ್ಕಂತೂ ಇಲ್ಲ ಪತ್ರ ಬರ್ದಿರೋದ್ರ ಬಗ್ಗೆ. ಆದ್ರೆ ಸಚಿವರು ಸ್ಪಂದನೆ ಅಂತೂ ಮಾಡ್ತಾ ಇದ್ದಾರೆ ಸರ್, ಸ್ಪಂದನೆ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಟ್ರಾಫಿಕ್ನವರು, PWDನವರು, ನಮ್ಮ ನಗರಸಭೆಯಿಂದ ಕಮಿಷನರ್ ಅವರು, ಇಂಜಿನಿಯರ್ಸು ಮತ್ತು ವಾಟರ್ ಬೋರ್ಡ್ನವರು, ಪ್ರತಿಯೊಬ್ಬರು ಎಲ್ಲ ಅಧಿಕಾರಿಗಳು ಅವರೆಲ್ಲರ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಒಂದು ಅಹವಾಲನ್ನ ತಗೊಂತಾ ಇದ್ದೀವಿ ಸರ್. ಏನ್ ನಿರ್ಧಾರ ಮಾಡಿದ್ರು ಸರ್? ಸರ್, ಸಾರ್ವಜನಿಕರು ಹೇಳ್ತಾ ಇರೋದು ಪೂರ್ಣವಾಗಿ ಡಿವೈಡರ್ಗಳನ್ನ ತೆಗಿಬೇಕು ಅಂತ. ಬಟ್ ಅದರಲ್ಲಿ ಕೆಲವು ಟೆಕ್ನಿಕಲ್ ಥಿಂಗ್ಸ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈಗ ನಮ್ದೊಂದು ಅಧಿಕಾರಿಗಳ ಜೊತೆ ಮೀಟಿಂಗ್ ಆಗ್ತದೆ. ಈ ಸಾರ್ವಜನಿಕರ ಸಮಸ್ಯೆಗಳನ್ನ ಈಗ ನಾವಲ್ಲಿ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಂತೀವಿ ಸರ್. ಈಗ KDP ಸಭೆಯಲ್ಲಿ ತಾವು ಸೂಚನೆ ಕೊಟ್ಟಿದ್ರಿ, ಅದ್ರ ಪ್ರಕಾರ ಆಲ್ರೆಡಿ PWD ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನಿಯಮಾನುಸಾರವಾಗಿ ನಾವು ಡಿವೈಡರ್ ಹಾಕಿದೀವಿ, ರಸ್ತೆ ನಿರ್ಮಾಣ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ DC ಅವರಿಗೆ. ಇದು DC ಅವರು ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟ್.
ನಿಮಗೆ ಮಾಹಿತಿ ಇದೆಯಾ? ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಸಭೆ ಡಬ್ಲ್ಯೂನವರು ಡಿಸಿ ಮೇಡಮ್ ಅವರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ರೆ ಅದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಈಗ ಸಭೆ ಯಾವಾಗ ಮಾಡ್ತೀರಿ ಅಧಿಕಾರಿ? ಸರ್, ಇವತ್ತೀಗ ಇದನ್ನು ಆದ ತಕ್ಷಣ ನಾಳೆ ಅಥವಾ ನಾಡ್ದು ಒಂದೆರಡು ದಿನದಲ್ಲೇ ಸಭೆ ಮಾಡ್ತೀವಿ. ಏನೇನು ಅಹವಾಲುಗಳು ಬಂತು? ಪೂರ್ಣವಾಗಿ ಎಲ್ಲ ಡಿವೈಡರ್ಗಳನ್ನು ತೆಗೀರಿ, ಡಿವೈಡರ್ಗಳಿಂದ ನಮ್ಮ ವ್ಯಾಪಾರಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು. ಕೆಲವು ಕಡೆ ಮ್ಯಾನ್ ಹೋಲ್ಗಳನ್ನ ಒಟ್ಟು ಮ್ಯಾನ್ ಹೋಲ್ಗಳದ್ದು ಸಮಸ್ಯೆ ಇದೆ. ಆಮೇಲೆ ವಾಟರ್ ಬೋರ್ಡ್ನವರು ವಾಲ್ಗಳು ಹಾಕಿದ್ದಾರೆ, ಅದರದ್ದು ಸಮಸ್ಯೆ ಇದೆ. ರಸ್ತೆ ನಿರ್ಮಾಣ ಸರಿಯಾಗಿ ಆಗಿಲ್ಲ ಅನ್ನೋಂಥದ್ದು, ನೀರು ಅಲ್ಲಿ ಸರಿಯಾಗಿ ಹರಿತಿಲ್ಲ ಅನ್ನೋಂಥದ್ದು ಸಮಸ್ಯೆಗಳು ಈಗ ಹೇಳ್ಕೊಂಡೋದ್ರೆ ಅದು ಬಹಳನೇ ಇದೆ. ಅಲ್ಲ ಅಂದ್ರೆ ರಸ್ತೆ ಮತ್ತು ಡಿವೈಡರ್ ನಿರ್ಮಾಣದಲ್ಲಿ ಅಕ್ರಮ ಆಗಿದೆಯಾ? ಸರ್, ಪ್ರಮುಖವಾಗಿ ಡಿವೈಡರ್ಗಳನ್ನ ಪೂರ್ಣವಾಗಿ ತೆಗಿರಿ ಅನ್ನುವಂಥದ್ದೇ ಸಾರ್ವಜನಿಕರ ಅಹವಾಲು ಆಗಿದೆ. ಸರ್, ಮೌನ ವಹಿಸ್ತಾ ಇಲ್ಲ ಸರ್. ಮೊನ್ನೆ ಕೆಡಿಪಿ ಮೀಟಿಂಗ್ ಅಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಅದಾದ್ಮೇಲೆ ಈಗ ಅಧಿಕಾರಿಗಳು ಕೂಡ ಅದರದ್ದು ರಿಪೋರ್ಟ್ನೆಲ್ಲ ಹಾಕಿದ್ದಾರೆ, ಆ ರಿಪೋರ್ಟ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದರ ನಂತರ ಈಗ ಮತ್ತೆ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲೇ ಸಾರ್ವಜನಿಕರಿಂದ ಮತ್ತೆ ಅಹವಾಲುಗಳನ್ನ ತಗೊಂಡು ಎಲ್ಲೆಲ್ಲಿ ಈಗ ಓಪನ್ ಮಾಡಿಸ್ಬೇಕು ಅಥವಾ ಪೂರ್ಣವಾಗಿ ತೆಗಿಬೇಕು ಅನ್ನೋದು ಈಗ ನಿರ್ಧಾರ ಆಗಿದೆ. ಸರ್, ನನ್ನ ಒಪಿನಿಯನ್ ಪ್ರಕಾರ ಪೂರ್ಣವಾಗಿ ಎಲ್ಲಾ ಡಿವೈಡರ್ಗಳನ್ನ ತೆಗಿಲೇಬೇಕು. ಇಲ್ಲಿ ಯಾವ್ದೋ ಮಧ್ಯದಲ್ಲಿ ಓಪನ್ ಮಾಡೋದು ಅದೆಲ್ಲ ನನಗೆ ಯಾಕೋ ಅದು ಸರಿ ಅನ್ನಿಸ್ತಾ ಇಲ್ಲ. ಪೂರ್ಣವಾಗಿ ಎಲ್ಲಾ ಡಿವೈಡರ್ಗಳನ್ನ ಓಪನ್ ಮಾಡಿಸುವಂತ ಕೆಲಸ ಆದ್ರೆ ಬಾರಿ ಒಳ್ಳೇದಾಗುತ್ತೆ, ಸಾರ್ವಜನಿಕರಿಗೂ ಕೂಡ ಅದು ಬಹಳ ಉಪಯೋಗ ಆಗ್ತದೆ. ಈಗ ಅಧಿಕಾರಿಗಳ ಅವರ ಸಮಸ್ಯೆಗಳ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಈಗ ಅದು ನಿರ್ಧಾರ ಯಾವ ರೀತಿ ಆಗುತ್ತೆ ಅನ್ನೋಂಥದ್ದು ಈಗ ಮೀಟಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲ, ಆ ಟೆಕ್ನಿಕಲ್ ಪಾಯಿಂಟ್ ನ ಈಗ ಅಧಿಕಾರಿಗಳು ಹೇಳ್ತಾ ಇರೋ. ಈಗ ಅದೇ ಸೇಮ್ ನೀವೇನು ಹೇಳ್ತಾ ಇದ್ದೀರಾ, ಈಗ ಅದು 4.5 ಕಿಲೋಮೀಟರ್ಗೆ 32 ಕೋಟಿ ಅದು ಟೆಂಡರ್ ಅದು. ಈಗ ಅದೇ ಸಮಸ್ಯೆನ ಅಧಿಕಾರಿಗಳು ಹೇಳ್ತಾ ಇರೋದು ಸರ್. ಈಗ ಅದು ಆಗಿದೆ, ಅದಾಗಿರೋದ್ರಿಂದ ಈಗ ಅದನ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನೇ ಈಗ ಅಧಿಕಾರಿಗಳು ಅವರ ಟೆಕ್ನಿಕಲ್ ಪಾಯಿಂಟ್ಸ್ ಅಲ್ಲಿ ಅವ್ರು ಹೇಳ್ತಾರೆ. ನಿಯಮಾನುಸಾರ ರಸ್ತೆ ಅಗಲೀಕರಣ ಮಾಡಬಹುದಲ್ಲ, ರಸ್ತೆ ಅಗಲೀಕರಣ ಆಗಿಲ್ಲ ನಿಯಮಾನುಸಾರ ಸರ್. ಅದ್ರ ಬಗ್ಗೆ ನಾನು ಗಮನ ವಹಿಸಿಲ್ಲ. ಈಗ ಫಸ್ಟ್ ಡಿಬೇಟರ್ ಆದ್ಮೇಲೆ ಈಗ ಅದೇ ಮೀಟಿಂಗ್ ಅಲ್ಲಿ ಇದನ್ನು ಕೂಡ ರಸ್ತೆ ಅಗಲೀಕರಣ ಬಗ್ಗೆ ಕೂಡ ಒಂದ್ಸರಿ ಅದು ಏನಿದೆ ಅಂತ ಮಾತಾಡ್ತೀನಿ. ಸರ್, ಈಗ ಅವೈಜ್ಞಾನಿಕವಾಗಿ ಡಿವೈಡರ್ ಮಾಡಿದಾರಲ್ಲ, ಯಾವ ಅಧಿಕಾರಿಗಳು ಅಪ್ರೂವಲ್ ಕೊಟ್ಟಿರುವಂತ ಪ್ರತಿಯೊಬ್ಬ ಅಧಿಕಾರಿಗೂ ಅದಕ್ಕೆ ಆನ್ಸರಬಲ್ ಆಗ್ತಾರೆ. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆದ್ರೆ ಯಾರ ಒತ್ತಡದಿಂದನೇ ಮಾಡಿರಲಿ, ಅಪ್ರೂವಲ್ ಕೊಟ್ಟಿದ್ದಾರೆ, ಕೊಡಬೇಕಾಗಿರೋ ಯಾರ್ಯಾರು ಸಹಿ ಮಾಡಿದ್ದಾರೆ, ಯಾರ್ಯಾರು ಅದಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಅದಕ್ಕೆ ಹೊಣೆಗಾರಿದ್ದಾರೆ. ಈಗ ರಸ್ತೆ ಅಗಲೀಕರಣ ಯಾವಾಗ ಸರ್? ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋಂಥದ್ದು ಇನ್ನೂ ಯಾವುದೇ ಯೋಜನೆ ಆಗಲಿ ಪ್ಲಾನಿಂಗ್ ಆಗಲಿ ಇಲ್ಲ. ಈಗ ಡಿವೈಡರ್ ಓಪನಿಂಗ್ ಇಂದೊಂದು ಈಗ ನಾವು ನೋಡೋಣ ಅನ್ನೋಂಥದ್ದು ಇವತ್ತಿನ ಪ್ರಮುಖವಾದ ವಿಷಯ. ಅಲ್ಲ ಸರ್, ಈಗ ಪ್ಲಾನಿಂಗ್ ಪ್ರಕಾರನೇ ರಸ್ತೆ ಅಗಲೀಕರಣ ಆಗಿಲ್ಲ ಅಂತ ಗಾಂಧಿ ವೃತ್ತಕ್ಕೆ ಇರೋ ಮೇಜರ್ ಇಶ್ಯೂನೇ ರಸ್ತೆ ಅಗಲೀಕರಣ. ಡಿವೈಡರ್ ಸಮಸ್ಯೆ ಆಗಿರೋದು ಕೂಡ ರಸ್ತೆ ಕಡಿಮೆ ಇರೋದು. ಈಗ ಅಲ್ಲೇ ಅಳತೆ ಆಗಿದೆ, ಮಾರ್ಕ್ ಮಾಡಿದ್ದಾರೆ, ಎಲ್ಲ ಆಗಿದೆ, ಅಗಲೀಕರಣ ಆಗ್ತಾ ಇಲ್ಲ. ಈಗ ನೀವು ನಾನು ಅದೇನು ಅಂತ ನಾನು ತಿಳ್ಕೊಂತೀನಿ ಸರ್, ನನಗಂತೂ ಅದ್ರ ಬಗ್ಗೆ ಗಮನ ಇಲ್ಲ. ಈಗ ಅದನ್ನ ತಿಳ್ಕೊಂತೀನಿ. ನೀವು ಇಡೀ ಏನು ರಸ್ತೆ ವಿಸಿಟ್ ಮಾಡಿದ್ರಲ್ಲ, ಅಲ್ಲಿ ಯಾರು ಕೂಡ ಈ ವಿಷಯ ಹೇಳಲೇ ಇಲ್ಲ. ರಸ್ತೆ ಅಗಲೀಕರಣದ ಬಗ್ಗೆ ಯಾರು ಕೂಡ ಸಮಸ್ಯೆ ತಿಳಿಸಿಲ್ಲ, ಅದ್ರ ಬಗ್ಗೆ ತಿಳಿಸಿಲ್ಲ. ನಿಮ್ಗೆ ಕೂಡ ಅಗಲೀಕರಣ ಮಾಡಿಸ್ಬೇಕು ಅನ್ಸಲಿಲ್ಲ ಸರ್? ನನ್ನ ಮನಸ್ಸಿಗೇನೋ ಅನ್ನಿಸ್ತಾ ಇದೆ, ಅದರಲ್ಲಿ ನಿರ್ಣಯ ಮಾತಿಲ್ಲ. ರಸ್ತೆ ಅಗಲೀಕರಣ ಆಗ್ಬೇಕು ಅಂತ ನನ್ನ ಸ್ವಇಚ್ಛೆ ಇದೆ, ಬಟ್ ಅದಕ್ಕೆ ಕಾನೂನು ಏನ್ ಹೇಳುತ್ತೆ, ಅದು ಯಾವ ರೀತಿ ಅನ್ನೋದು ನಾನು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಮುಂದಿನ ಸ್ಟೇಟ್ಮೆಂಟ್ ಕೊಡ್ತೀನಿ. ಚಿತ್ರದುರ್ಗದಲ್ಲಿ ರಾಜ್ಯ ಕಾಲೇಜುಗಳು ಸಾಕಷ್ಟು ಒತ್ತುವರಿ ಸರ್. ಈಗ ಅದು ರಾಜ ಕಾಲುವಿನ ಬಗ್ಗೆ ಕೂಡ ಈಗ ಒಬ್ಬರಲ್ಲಿ ಹೇಳಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಅದನ್ನ ನಾನು ಚರ್ಚೆ ಮಾಡ್ತೇನೆ. ಪ್ರತಿ ಸಾರಿನೂ ಕೂಡ ಎಂಎಲ್ಎಗಳು ಮಿನಿಸ್ಟರ್ಗಳು ಬರ್ತಾರೆ, ಇದೇ ಹೇಳ್ತಾರೆ. ಈಗ ನಿಮ್ಮ ಮೇಲೆ ಬಹಳಷ್ಟು ಭರವಸೆಗಳನ್ನ ಇಟ್ಕೊಂಡಿದ್ರು ಜನ, ನಿಮ್ಮ ಹಿಂಬಾಲಕರೇ ಕೆಲವರು ಒತ್ತುವರಿ ಮಾಡಿ ರಾಜಕೀಯ